ನಮಸ್ತೆ ವೀಕ್ಷಕರೇ, T20 ವಿಶ್ವಕಪ್ನ ಸೂಪರ್ 12 ಪಂದ್ಯಗಳು ರಂಗೇರುತ್ತಿದೆ. ಈಗಾಗಲೇ 9 ಪಂದ್ಯಗಳು ಮುಗಿದಿದ್ದು ಇದರಲ್ಲಿ ಟಾಸ್ ಗೆದ್ದಿರುವ ತಂಡಗಳೇ ವಿಜಯಶಾಲಿಯಾಗಿರುವುದು ವಿಶೇಷ. ಹೀಗಾಗಿ ಈ ಬಾರಿಯ ವಿಶ್ವಕಪ್ನಲ್ಲಿ ಟಾಸ್ ಗೆದ್ದವರೇ ಬಾಸ್ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಾಸ್ ಗೆದ್ದಿರುವ ತಂಡಗಳು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತಿದ್ದು ಆ ಮೂಲಕ ಚೇಸಿಂಗ್ನಲ್ಲಿ ಜಯ ಸಾಧಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮರಳುಗಾಡಿನ ಪಿಚ್ನಲ್ಲಿ ರಾತ್ರಿ ವೇಳೆ ಇಬ್ಬನಿಯಾಗುತ್ತಿರುವುದು. ಇದರಿಂದಾಗಿ ಎರಡನೇ ಇನ್ನಿಂಗ್ಸ್ ವೇಳೆ ಬೌಲರ್ಗಳು ಯಶಸ್ವಿಯಾಗುತ್ತಿಲ್ಲ. ಈ ಕಾರಣದಿಂದಾಗಿ ಟಾಸ್ ಗೆಲ್ಲುವ ತಂಡಗಳ ನಾಯಕರುಗಳು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂದರೆ ಭಾರತ ಹಾಗೂ ಪಾಕಿಸ್ತಾನ ನಡುವಣ ಪಂದ್ಯ. ಟೀಂ ಇಂಡಿಯಾ ನೀಡಿದ ಸ್ಪರ್ಧಾತ್ಮಕ ಗುರಿಯನ್ನು ಪಾಕ್ ತಂಡವು ಸುಲಭವಾಗಿ ಚೇಸ್ ಮಾಡಿತ್ತು. ಅಷ್ಟೇ ಅಲ್ಲದೆ ನ್ಯೂಜಿಲೆಂಡ್ ವಿರುದ್ಧ ಕೂಡ ಪಾಕ್ ತಂಡ ಚೇಸಿಂಗ್ ಮೂಲಕ ಜಯ ಸಾಧಿಸಿತ್ತು. ಈ ಎರಡು ಪಂದ್ಯಗಳಲ್ಲೂ ಪಾಕ್ ನಾಯಕ ಬಾಬರ್ ಆಜಮ್ ಟಾಸ್ ಗೆದ್ದಿದ್ದರು ಎಂಬುದು ವಿಶೇಷ. ಇನ್ನೊಂದೆಡೆ ಇಂಗ್ಲೆಂಡ್ ತಂಡ ಕೂಡ ಟಾಸ್ ಗೆದ್ದು ಎರಡು ಪಂದ್ಯಗಳನ್ನು ಚೇಸ್ ಮೂಲಕ ಗೆದ್ದುಕೊಂಡಿದೆ. ಇನ್ನು ಮೊದಲ ಪಂದ್ಯವನ್ನು ಗೆದ್ದಿರುವ ಅಫ್ಘಾನಿಸ್ತಾನ, ಶ್ರೀಲಂಕಾ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಟಾಸ್ ಗೆದ್ದು ಚೇಸಿಂಗ್ ಮಾಡಿ ಜಯ ಸಾಧಿಸಿದೆ. ಅಷ್ಟೇ ಅಲ್ಲದೆ ಸ್ಕಾಟ್ಲೆಂಡ್ ಹಾಗೂ ನಮೀಬಿಯಾ ನಡುವಣ ಪಂದ್ಯದಲ್ಲಿ ಟಾಸ್ ಗೆದ್ದ ನಮೀಬಿಯಾ ತಂಡವು ಚೇಸ್ ಮಾಡಿ ರೋಚಕ ಜಯ ಸಾಧಿಸಿತ್ತು. ಅಂದರೆ ಮೊದಲು ಫೀಲ್ಡಿಂಗ್ ಮಾಡಿದ ತಂಡವು ಈ ಬಾರಿ ಗೆಲ್ಲುತ್ತಿದ್ದು ಹೀಗಾಗಿ ಪಂದ್ಯದ ಗೆಲುವಿನಲ್ಲಿ ಟಾಸ್ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಇನ್ನೊಂದೆಡೆ ಟಾಸ್ ವಿಷಯದಲ್ಲಿ ನತದೃಷ್ಟ ನಾಯಕ ಎಂದೇ ಖ್ಯಾತರಾಗಿರುವ ವಿರಾಟ್ ಕೊಹ್ಲಿಗೆ ಇದುವೇ ಈಗ ದೊಡ್ಡ ಚಿಂತೆಯಾಗಿ ಮಾರ್ಪಟ್ಟಿದೆ. ಏಕೆಂದರೆ ಕೊಹ್ಲಿ ಟೀಂ ಇಂಡಿಯಾವನ್ನು 45 T20 ಪಂದ್ಯಗಳಲ್ಲಿ ಮುನ್ನಡೆಸಿದ್ದಾರೆ. ಈ ವೇಳೆ ಟಾಸ್ ಗೆದ್ದಿದ್ದು ಕೇವಲ 18 ಬಾರಿ ಮಾತ್ರ. ಇನ್ನು ಏಕದಿನದಲ್ಲಿ 95 ಪಂದ್ಯಗಳಲ್ಲಿ ಕೊಹ್ಲಿ 40 ಬಾರಿ ಮಾತ್ರ ಟಾಸ್ ಗೆದ್ದಿದ್ದಾರೆ. ಹಾಗೆಯೇ 63 ಟೆಸ್ಟ್ ಪಂದ್ಯಗಳಲ್ಲಿ ಕೊಹ್ಲಿ ಟಾಸ್ ಗೆದ್ದಿದ್ದು ಕೇವಲ 27 ಬಾರಿ ಮಾತ್ರ. ಅಂದರೆ ಟಾಸ್ ವಿಷಯದಲ್ಲಿ ಕೊಹ್ಲಿ ನತದೃಷ್ಟ ನಾಯಕ ಎಂದೇ ಹೇಳಬಹುದು. ಇತ್ತ ಯುಎಇನಲ್ಲಿ ಟಾಸ್ ಗೆಲ್ಲುವ ತಂಡಗಳು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತಿದ್ದು ಆ ಮೂಲಕ ಇಬ್ಬನಿಯ ಪ್ರಯೋಜನ ಪಡೆದು ಸುಲಭವಾಗಿ ಚೇಸ್ ಮಾಡುತ್ತಿದ್ದಾರೆ. ಆದರೆ ಟಾಸ್ ವಿಷಯದಲ್ಲಿ ಅನ್ಲಕ್ಕಿ ಎನಿಸಿಕೊಂಡಿರುವ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಗೆ ಈಗ ಟಾಸ್ ಗೆಲ್ಲುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ನಿಮ್ಮ ಪ್ರಕಾರ ನ್ಯೂಜಿಲೆಂಡ್ ಹಾಗೂ ಭಾರತ ನಡುವಣ ಪಂದ್ಯದಲ್ಲಿ ಯಾರು ಟಾಸ್ ಗೆಲ್ಲಲಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.